ದೇವಋಷಿ, ಭಕ್ತಿ ಮತ್ತು ಭಯದಲ್ಲಿ ಏನ್ ವ್ಯತ್ಯಾಸ ಇದೆ? ಅದು ಅಲ್ಲದೆ ನನ್ನ ಮಹತ್ವ ಮತ್ತು ಶಕ್ತಿ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚು ನನಗಿನ್ನೇನ್ ಬೇಕು ಹೇಳಿ. ಅಲ್ದೆ ನನಗೀಗ ನೆನಪಾಯ್ತು, ನೀವು ಕಂಸನ್ನ ಭೇಟಿ ಮಾಡೋರಿದ್ರಿ ಅಲ್ವಾ? ಹೌದು ದೇವರಾಜ ಇಂದ್ರ, ನಾನು ಭೇಟಿ ಮಾಡಿ ನಿಮ್ಮ ಇಚ್ಛೆಯ ಅನುಸಾರ ಕಂಸನಿಗೆ ನಿಮ್ಮ ಸಂದೇಶನ ತಲುಪಿಸ್ಬಿಟ್ಟಿದ್ದೀನಿ. ಅವನಿಗೂ ಅರ್ಥ ಆಗ್ಬಿಟ್ಟಿದೆ ನೀವು ತುಂಬಾನೇ ಶಕ್ತಿಶಾಲಿಗಳು ಅಂತ. ಅದೇ ಕಾರಣಕ್ಕೂ ಏನು ಅವನು ನಿಮ್ಮನ್ನ ಸಂತೋಷ ಪಡಿಸೋಕೆ ನಿಮ್ಮ ಬಗ್ಗೆ ತಪಸ್ಸು ಕೂಡ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ದೇವಋಷಿ ಅವನು ಹಾಗೆ ತಪಸ್ ಮಾಡ್ತಾನೆ ಇರ್ಲಿ, ಅದರಿಂದ ಏನು ಲಾಭ ಇಲ್ಲ. ನಾನು ಅವನ ಕರೆನ ಕಿವಿ ಮೇಲೆ ಹಾಕೋತಾ ಇಲ್ಲ. ನನ್ನ ಉದ್ದೇಶ ಏನಿದ್ರು ಮಹಾ ಅಸುರರಿಗೆ ಸತ್ಯನ ತಿಳಿಸಬೇಕಾಗಿತ್ತು ಅಷ್ಟೇ. ನನಗೆ ನಿಮ್ಮ ಶಕ್ತಿ ಮೇಲೆ ಅನುಮಾನ ಇಲ್ಲ, ಆದ್ರೆ ಇದನ್ನ ತಿಳ್ಕೊಳ್ಳೋಂತ ಅಗತ್ಯ ಕಂಸನಿಗಿತ್ತ. ದೇವಋಷಿ ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ನೀವೇ ಯೋಚಿಸಿ. ನಿಮ್ಮ ಕೋರಿಕೆ ಪೂರ್ತಿ ಮಾಡ್ತಾ ಮಾಡ್ತಾ ಸಂಪೂರ್ಣ ವೃಂದಾವನದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಅದೂನು ಆ ಜಾಗದಲ್ಲಿ ಶ್ರೀಕೃಷ್ಣ ಸ್ವಯಂ ಇರೋವಾಗ. ಏನು ಭಕ್ತ ತನ್ನ ದೇವರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಇಷ್ಟು ಮಾಡಬಾರ್ದ? ಅದು ಅಲ್ದೆ ಇದರಿಂದ ಶ್ರೀಕೃಷ್ಣಂಗೂ ಖಂಡಿತವಾಗ್ಲೂ ಅರ್ಥ ಆಗುತ್ತೆ, ದೇವತೆಗಳ ರಾಜ ದೇವರಾಜ ಇಂದ್ರನಿಗಿಂತ ಶಕ್ತಿಶಾಲಿ ಯಾರು ಇಲ್ಲ ಅಂತ. ನಿಮ್ಮ ಈ ಅಹಂಕಾರಕ್ಕೆ ಉತ್ತರನ ನಾನಲ್ಲ, ಸ್ವಯಂ ಶ್ರೀಕೃಷ್ಣನೇ ಕೊಡ್ತಾರೆ. ನಾರಾಯಣ ನಾರಾಯಣ. ತಾರಾ ನನ್ನ ಕ್ಷಮಿಸ್ಬಿಡು, ನಾನು ಅಸಹಾಯಕಳಾಗಿದ್ದೀನಿ. ಇದು ನನ್ನ ನಿನ್ನ ವಿಷಯ ಅಲ್ಲ, ಆದ್ರೆ ನಿನ್ನ ಪೂರ್ತಿ ಹಳ್ಳಿ ಒಳ್ಳೇದಕ್ಕೆ ನಾಳೆ ನಿನ್ನ ಹೋಮದಲ್ಲಿ ದಾನ ಮಾಡ್ಲೇಬೇಕು. ನಾನ್ ದೇವರನ್ನ ಖಂಡಿತ ಪ್ರಾರ್ಥನೆ ಮಾಡ್ತೀನಿ ನಿನ್ನ ಹೊಸ ಮನೆಯವರು ನಿನ್ನನ್ನು ನನ್ನಷ್ಟೇ ಪ್ರೀತಿ ಮಾಡ್ಲಿ ಅಂತ. ಕೃಷ್ಣ ಎಲ್ಲಕ್ಕೆ ಬಂದಿದ್ಯಾ ನೀನು? ನಾನು ನನ್ನ ಸಖಿನ ಭೇಟಿ ಮಾಡೋಕ್ ಬಂದಿದ್ದೇನೆ. ಆ ಸಖಿ ತನ್ನ ಹಸುವನ್ನ ಕಳ್ಕೊಂಡಿರೋದ್ರಿಂದ ಮಾತ್ರ ದುಃಖದಲ್ಲಿದ್ದಾಳೆ. ಅಲ್ಲ, ಏನ್ ನಡೀತಾ ಇದೆ? ನಾನ್ ನಿಮ್ಮೆಲ್ಲರ ದುಃಖನ ದೂರ ಮಾಡೋಕ್ ಬಂದಿದ್ದೀನಿ, ಆದ್ರೆ ನೀವು ನನ್ನನ್ನೇ ದೂರ ಮಾಡ್ತಿದ್ದೀರಲ್ಲ. ಏನಾಯ್ತು, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಅಪಹಾಸ್ಯ ನಿಲ್ಸು ಕೃಷ್ಣ, ಬೃಂದಾವನದ ಜನರ ದುಃಖ ನಿನಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಲ್ವಲ್ಲ. ಅಶರೀರವಾಣಿ ಆಗೋ ಮೊದಲು ಎಲ್ರು ಎಷ್ಟು ಸಂತೋಷವಾಗಿದ್ರು, ಹೋಮದ ಬಗ್ಗೆ ಉತ್ಸಾಹದಿಂದಿದ್ರು. ಆದ್ರೆ ಯಾವಾಗ ಇಂದ್ರದೇವ ಇಷ್ಟು ದೊಡ್ಡ ಆಹುತಿ ಕೇಳಿದಾರೋ ಆಗ್ಲಿಂದ ವೃಂದಾವನದಲ್ಲಿ ಯಾರು ಸಂತೋಷವಾಗಿಲ್ಲ. ನಮ್ಮ ಪಾಲಿಗೆ ನಮ್ಮ ಪಶುಗಳು ಕುಟುಂಬದ ಅವಿಭಾಜ್ಯ ಅಂಗವಾಗಿರುತ್ತವೆ. ಲಲಿತಾಗೂ ತಾರಾ ಅವಳ ಕುಟುಂಬದ ಹಾಗೇನೆ. ನಿನಗಂತೂ ಗೊತ್ತೇ ಇದೆ ಅಲ್ವಾ ಕೃಷ್ಣ, ಅವಳು ತನ್ನ ಹಸುನ ಎಷ್ಟು ಪ್ರೀತಿಸ್ತಾಳೆ ಅಂತ. ಈಗ ನೀನೇ ಹೇಳು, ಇಂದ್ರದೇವನ ಈ ಕೋರಿಕೆ ಸರಿ ಇಲ್ಲ ತಾನೆ? ನೀನ್ ನಿಜ ಹೇಳಿದೆ ರಾಧಾ, ಇದು ಸರಿಯಲ್ಲ. ಆದ್ರೆ ಈ ಅನ್ಯಾಯ ಆದಷ್ಟು ಬೇಗ ನ್ಯಾಯದ ರೂಪ ಪಡ್ಕೊಳ್ಳುತ್ತೆ.